ಆಕಾಶವಾಣಿ ನಿತ್ಯ ವಿಜ್ಞಾನ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ನಾಡಿನ ಮನೆ ಮನೆಗಳಿಗೆ ತಲುಪಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಕರ್ನಾಟಕ ಸರ್ಕಾರ ಪ್ರಸ್ತುತಿ ಸುಮಾ ಎಂಎಸ್ ಇತ್ತೀಚಿನ ವರ್ಷಗಳಲ್ಲಿ ಹವಾಮಾನ ವೈಪರೀತ್ಯ ಅತೀ ಎನ್ನಿಸುವಷ್ಟು ಹೆಚ್ಚಾಗಿದೆ ಈ ಸಂದರ್ಭದಲ್ಲಿ ಎಲ್ ನೀನೋ ಎಂಬ ಪದಪ್ರಯೋಗ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಹಲವಾರು ಬಾರಿ ನಮ್ಮೆಲ್ಲರ ಗಮನಕ್ಕೆ ಬಂದಿರುತ್ತದೆ ಎಲ್ ನೀನೋ ಎಂದರೆ ಸ್ಪ್ಯಾನಿಷ್ ಭಾಷೆಯಲ್ಲಿ ಪುಟ್ಟ ಹುಡುಗ ಎಂದರ್ಥ ಆದರೆ ಹವಾಮಾನದ ಪರಿಭಾಷೆಯಲ್ಲಿ ಮಧ್ಯ ಮತ್ತು ಪೂರ್ವ ಪೆಸಿಫಿಕ್ ಸಾಗರದ ಮೇಲ್ಮೈ ಉಷ್ಣಾಂಶ ಹೆಚ್ಚಾಗುವುದರಿಂದ ಸಮುದ್ರ ಮಾರುತಗಳು ಪೂರ್ವದಿಂದ ಪಶ್ಚಿಮಕ್ಕೆ ಬೀಸುವುದನ್ನು ದುರ್ಬಲಗೊಳಿಸಿ ಕೆಲವೊಮ್ಮೆ ಪಶ್ಚಿಮದಿಂದ ಪೂರ್ವಕ್ಕೆ ಬೀಸುವುದೂ ಉಂಟು ಭೂಗೋಳದಲ್ಲಿ ಭಾರತದ ವಿರುದ್ಧ ದಿಕ್ಕಿನಲ್ಲಿ ನಡೆಯುವ ಈ ಸಮುದ್ರದ ಮೇಲ್ಮೈ ಉಷ್ಣಾಂಶದ ಏರಿಕೆಯಿಂದ ನಮ್ಮ ಮುಂಗಾರು ಮಾರುತಗಳು ದುರ್ಬಲಗೊಂಡು ಮುಂಗಾರು ಮಳೆಯೇ ಕಡಿಮೆಯಾಗಿ ನಮ್ಮ ಆರ್ಥಿಕತೆಯ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಎಲ್ ನೀನೋ ಇದು ಸಾಗರದ ಮೇಲ್ಮೈ ತಾಪಮಾನವಷ್ಟೇ ಅಲ್ಲದೆ ಸಾಗರದ ಒಳಹರಿವು ಅಂತಃಪ್ರವಾಹವೂ ಕೂಡ ಪರಿಣಾಮಕ್ಕೆ ಒಳಗಾಗುತ್ತದೆ ಎಲ್ ನೈನೋ ಎನ್ನುವುದು ಯಾವುದೇ ನಿಯಮಿತ ಚಕ್ರದಂತೆ ನಡೆಯುವುದಿಲ್ಲ ಎರಡರಿಂದ ಏಳು ವರ್ಷಗಳ ಆವರ್ತನದಲ್ಲಿ ಇದು ಉಂಟಾಗಬಹುದು ಇವುಗಳ ಸಂಭವನೀಯತೆಯನ್ನ ಯಾವುದೇ ಮಾನದಂಡದಿಂದ ಅಳೆಯಲು ಊಹಿಸಲು ಸಾಧ್ಯವಾಗಿಲ್ಲ ಮೊದಲ ಬಾರಿಗೆ ಈ ಉಪಕ್ರಮವನ್ನು ಒಂಬೈನೂರ ಮೂವತ್ತರ ದಶಕದಲ್ಲಿ ಪೆರೂ ದೇಶದ ಮೀನುಗಾರರು ಗಮನಿಸಿ ಎಲ್ ನೀನೋ ಎಂದು ಹೆಸರಿಟ್ಟರು ಮುಂದೆ ವೈಜ್ಞಾನಿಕವಾಗಿ ಇದನ್ನು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿ ವಿವರಣೆ ಕೊಡಲು ಪ್ರಯತ್ನ ಮಾಡಲಾಗುತ್ತಿದೆ ಸರ್ ಗಿಲ್ಬರ್ಟ್ ವಾಕರ್ ಅವರು ಈ ನಿಟ್ಟಿನಲ್ಲಿ ಪ್ರಥಮವಾಗಿ ವಿವರವಾಗಿ ಕೆಲಸ ಮಾಡಿದ್ದಾರೆ ಅವರ ಸಂಶೋಧನೆ ಆಧರಿಸಿ ಮುಂದೆ ವಿಜ್ಞಾನಿಗಳು ಮತ್ತಷ್ಟು ಅಭ್ಯಾಸ ಮಾಡಿ ಶೋಧನೆ ಮಾಡಿ ಸದರನ್ ಆಸಿಲೇಷನ್ ಎಂಬ ಕ್ರಿಯೆಯೊಂದಿಗೆ ಎಲ್ ನೀನೋ ಸಂಬಂಧಿಸಿದೆ ಎಂದು ಕಂಡುಹಿಡಿದಿದ್ದಾರೆ ಸದರನ್ ಆಸಿಲೇಷನ್ ಎಂದರೆ ಉಷ್ಣವಲಯದ ಪೆಸಿಫಿಕ್ ಸಾಗರದ ಮೇಲ್ಮೈ ವಾಯುಭಾರ ಬದಲಾವಣೆ ಸಾಗರದ ನೀರಿನ ಶಾಖ ಹೆಚ್ಚಾದಂತೆ ಪೂರ್ವ ಉಷ್ಣ ವಲಯದ ಪೆಸಿಫಿಕ್ ಸಾಗರದ ಮೇಲ್ವೈ ವಾತಾವರಣದ ಒತ್ತಡ ಕಡಿಮೆಯಾಗುತ್ತದೆ ವಿಜ್ಞಾನಿಗಳು ಓಷಿಯಾನಿಕ್ ನೀನೋ ಇಂಡೆಕ್ಸ್ ಎಂಬ ಮಾನಕವನ್ನ ಸಾಗರದ ಮೇಲ್ಮೈ ತಾಪಮಾನ ಅಳೆಯಲು ಉಪಯೋಗಿಸುತ್ತಾರೆ ಸಾಧಾರಣವಾಗಿ ಸೊನ್ನೆ ಪಾಯಿಂಟ್ ಒಂಬತ್ತು ಡಿಗ್ರಿ ಫ್ಯಾರನ್ಹೈಟ್ನಷ್ಟು ಶಾಖ ಹೆಚ್ಚಾದಾಗ ಈ ಎಲ್ ನೀನೋ ಉಂಟಾಗುತ್ತದೆ ಎಂದು ಅಂದಾಜಿಸಲಾಗಿದೆ ಸಾಮಾನ್ಯವಾಗಿ ಈಶಾನ್ಯ ಭಾಗದಿಂದ ಮಾರುತಗಳು ಸಮಭಾಜಕ ವೃತ್ತದ ಕಡೆಗೆ ಅಥವಾ ನೈಋತ್ಯದಿಂದ ಸಮಭಾಜಕ ವೃತ್ತದ ಕಡೆಗೆ ಬೀಸುವ ಮಾರುತಗಳನ್ನ ಟ್ರೇಡ್ ವಿಂಡ್ಸ್ ಎನ್ನುತ್ತಾರೆ ಈ ಟ್ರೇಡ್ ವಿಂಡ್ಗಳು ಬಿಸಿಯಾದ ಸಮುದ್ರದ ನೀರನ್ನ ಪಶ್ಚಿಮ ಪೆಸಿಫಿಕ್ ಸಾಗರದ ಕಡೆಗೆ ಒಯ್ಯುತ್ತವೆ ಇದು ಏಷ್ಯಾ ಮತ್ತು ಆಸ್ಟ್ರೇಲಿಯಾ ಖಂಡಗಳ ಸಮುದ್ರ ಮಾರುತಗಳ ಮೇಲೆ ಪರಿಣಾಮ ಬೀರುತ್ತದೆ ಇದರ ನೇರ ಪರಿಣಾಮ ಎಂದರೆ ಇಂಡೋನೇಷ್ಯಾದ ಕರಾವಳಿ ಈಕ್ವೆಡಾರ್ ಪೆರು ಅಥವಾ ಚಿಲಿ ದೇಶದ ಕರಾವಳಿಗಿಂತ ಒಂದೂವರೆ ಅಡಿ ಎತ್ತರವಾಗಿಯೂ ನಲವತ್ತೈದು ಡಿಗ್ರಿ ವರೆಗೆ ಬೆಚ್ಚಗೂ ಇರುತ್ತದೆ ಈ ಅಪ್ ಅಪ್ವೆಲ್ಲಿಂಗ್ ಎನ್ನುತ್ತಾರೆ ಇದರಿಂದ ತಣ್ಣಗಿರುವ ಪೋಷಕಾಂಶ ಭರಿತವಾದ ನೀರು ಸಾಗರದ ಮೇಲ್ಮೈಗೆ ಸಾಗಿಸಲ್ಪಡುತ್ತದೆ ಅಂದರೆ ಯುಫೋಟಿಕ್ ಝೋನ್ಗೆ ಸಾಗಿಸಲ್ಪಡುತ್ತದೆ ಎಲ್ನೀನೋದಿಂದ ದಕ್ಷಿಣ ಅಮೆರಿಕೆಯ ದೇಶಗಳಿಗೆ ಅತಿವೃಷ್ಟಿ ಪ್ರವಾಹ ಮಣ್ಣಿನ ಸವಕಳಿಗಳು ಉಂಟಾದರೆ ಇಂಡೋನೇಷ್ಯಾ ಆಸ್ಟ್ರೇಲಿಯಾಗಳಲ್ಲಿ ಬರಗಾಲ ಸೃಷ್ಟಿಯಾಗುತ್ತದೆ ಮನುಷ್ಯನ ಹಸ್ತಕ್ಷೇಪ ಪ್ರಕೃತಿಯ ದುರುಪಯೋಗ ಸಹಜಗತಿಗೆ ವಿರುದ್ಧವಾದ ಜೀವನ ವಿಧಾನ ಇವುಗಳೆಲ್ಲದರಿಂದ ಎಲ್ ನೀನೋದಂತಹ ವಿಕೃತಿಗಳು ಉಂಟಾಗುತ್ತಲೇ ಇರುತ್ತವೆ ಎಚ್ಚೆತ್ತುಕೊಂಡು ಭೂಮಂಡಲವನ್ನು ಜತನ ಮಾಡೋಣ ನಿತ್ಯ ವಿಜ್ಞಾನ ಕೇಳಿದಿರಿ ಪ್ರಸ್ತುತಿ ಸುಮಾ ಎಂಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ನಾಡಿನ ಮನೆ ಮನೆಗಳಿಗೆ ತಲುಪಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಕರ್ನಾಟಕ ಸರ್ಕಾರ ನಿರ್ಮಾಣ ಮ್ಯಾಥ್ಯೂ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ